जामीन निरीक्षली दर्शन के इन वार जैले गतियावत जमीन अर्जी विचारण नड़ीतु हाईकोर्ट दर्शन जमीन अर्जी विचारण मुंदुक रेणुकास्वामी कोले प्रकरण के संबंध जैलू पाल दर्शन जमीन अर्जी विचारण इवत हाईकोर्ट नड़ीतु इन सीसीएच कोर्ट जमीन अर्जी रद्द अदाद बळिक हाईकोर्टनल्ली जामीनिगागि अर्जी सल्लिके माडिदरु इन्नु जामीन अर्जी विचारण कैगेत्तुकोंडंतह न्यायाधीशरु जामीन अर्जी विचारण अक्टोबर 28ಕ್ಕೆ मुंदूडिके माडिदारे न्यायमूर्ति विश्वजीत शेट्टि अवरिरुवंतह एकसदस्य पीठदल्लि जामीन अर्जी विचारण नडेयितु इन्नु विचारण कैगेत्तुकोंडंतह विश्वजीत शेट्टि अवरु एकसदस्य पीठदल्लि विचारण नडेसि ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ದರ್ಶನ್ಗೆ ವಿಮ್ಸ್ ಆಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬೆನ್ನುನೋವಿನ ಸಮಸ್ಯೆ ಕಾಡ್ತಾ ಇದೆ ಹೀಗಾಗಿ ದರ್ಶನ್ ಅವರು ವಿಮ್ಸ್ ಆಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳತಾ ಇದ್ದಾರೆ ಹೀಗಾಗಿ ಅನಾರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ ಎಂಆರ್ಐ ಸ್ಕ್ಯಾನಿಂಗ್ ಕೂಡ ಮಾಡಿಸಲಾಗಿದೆ ಬೆನ್ನುಹುರಿ ನೋವಿನಿಂದ ದರ್ಶನ್ ಅವರು ಬಳಲ್ತಾ ಇದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಇದೆ दर्शन बेन्नु नोविनिंद तीव्रवागी नरलाट अनुभवस्ता इदारे हीगागी अनारोग्यद कारणदिंद जामीनु केळता इदीवि अंत दर्शन पर वकील सीवी नागेश अवरु वाद मंडने माडिदरु जैलाधिकारीगळिंद वैद्यकीय वरदियन्नु कूड हाईकोर्ट केळिदे यावाग अनारोग्य समस्ये विचार बंतु अनारोग्यद समस्येयिंद अवरु बळल्ता इदारे हीगागी नावु जामीनन्न केळता इदीवि अंत यावाग दर्शन अवर पर वकील ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು ಆಯ್ತು ಹಾಗಾದ್ರೆ ಅನಾರೋಗ್ಯಕ್ಕೆ ತುತ್ತಾಗಿದಾರ ಏನೆಲ್ಲ ವರದಿ ಇದೆ ಆ ವರದಿಗಳನ್ನು ನಮ್ಮ ಮುಂದೆ ಇಡಿ ಅಂತ ನ್ಯಾಯಾಧೀಶರು ಜೈಲಾಧಿಕಾರಿಗಳಿಗೆ ಇದೀಗ ಆದೇಶ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ದರ್ಶನ್ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವರದಿಗಳಿದಾವೆ ಅದು ಎಂಆರ್ಐ ಸ್ಕ್ಯಾನ್ ನ ವರದಿಯಾಗಿರಬಹುದು ಅಥವಾ ವಿಮ್ಸ್ ವೈದ್ಯರ ಒಂದು ವರದಿಯಾಗಿರಬಹುದು ಜೈಲಾಧಿಕಾರಿಗಳ ಒಂದು ವರದಿ ಇದೆಲ್ಲವನ್ನ ಪರಿಶೀಲನೆ ಮಾಡಿದ ಬಳಿಕ ಜಾಮೀನು ಕೊಡಬೇಕಾ ಅಥವಾ ಕೊಡಬಾರದ ಈ ಒಂದು ವಿಚಾರವನ್ನ ಹೈಕೋರ್ಟ್ ನಿರ್ಧಾರ ಮಾಡುತ್ತೆ ಈಗಾಗಲೇ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅವರಿಗೆ ಹಿನ್ನಡೆ ಆಗಿದೆ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಯಿತು ಮುಂದೂಡಿಕೆಯಾದ ಬಳಿಕ ದರ್ಶನ್ ಅವರ ಜಾಮೀನು ಅರ್ಜಿ ವಜಾ ಕೂಡ ಗೊಳ್ತು ಇನ್ನು ಜಾಮೀನು ಅರ್ಜಿ ವಜಾ ಗೊಳ್ತಾ ಇದ್ದಂತೆ ದರ್ಶನ್ ಅವರಿಗೆ ಭಾರಿ ಹಿನ್ನಡೆ ಆಗಿತ್ತು ಇದಾದ ಬಳಿಕ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವಂತದನ್ನ ಕಾದು ನೋಡಬೇಕಾಗುತ್ತೆ ಯಾವ ರೀತಿಯಾಗಿ ವಾದಮಂಡನೆ ಆಗುತ್ತೆ ಇನ್ನ ವೈದ್ಯಕೀಯ ವರದಿಗಳು ಏನಿದಾವೆ ಇದರ ಬೇಸಿಸ್ ಮೇಲೆ ನ್ಯಾಯಮೂರ್ತಿಗಳು ಜಾಮೀನು ಕೊಡಬೇಕಾ ಅಥವಾ ಕೊಡಬಾರದ ಅನ್ನುವಂತದನ್ನ ನಿರ್ಧಾರ ಮಾಡುತ್ತಾರೆ ಇನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡುತ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುತ್ತಾರಾ ಅನ್ನುವಂತದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಒಂದು ವೇಳೆ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮತ್ತೆ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇದೆ